ತತ್ವ ಸನಾತನೋ ಧರ್ಮೋ ರಕ್ಷತೆ ತನುಭಿಸ್ತವ ಅಂತ ಹೇಳ್ತಾರೆ ಧರ್ಮಸ್ಯ ಪರಮೋ ಗುಹಿಯೋ ನಿರ್ವಿಕಾರೋ ಭವನ ಅಂತ ಹೇಳಿ ಸನಾತನ ಧರ್ಮವು ನಿನ್ನಿಂದ ಹುಟ್ಕೊಂಡಿದೆ ಅದು ಕಾಲಕ್ಕೆ ತಕ್ಕಂತೆ ನಿನ್ನ ಅವತಾರಗಳಿಂದ ರಕ್ಷಿಸಲ್ಪಟ್ಟಿದೆ ನಿರಾಕಾರ ರೂಪದಲ್ಲಿ ಧರ್ಮದ ಪರಮ ರಹಸ್ಯವಾಗಿದೆ ಅದು ಶಾಸ್ತ್ರಗಳ ಅಭಿಪ್ರಾಯ ಸನಾತನ ಧರ್ಮದ ಉಲ್ಲೇಖಗಳು ಶ್ರೀಮದ್ ಭಾಗವತಲ್ಲೂ ಕೂಡ ಉಲ್ಲೇಖ ಇದೆ ನೆನಪು ಮಾಡ್ತಾ ಇದ್ದೀನಿ ಹಿಂದೂ ಧರ್ಮ ಎಲ್ಲಿದೆ ಅಂತ ಹೇಳಿ ಸಿಂಧೂ ಕಣಿವೆ ಸರಿ ಎಲ್ಲೆಲ್ಲಿ ಉಲ್ಲೇಖಗಳಿದೆ ಈ ವಿಚಾರದಲ್ಲಿ ನಮಗೆ ವೇದಗಳಿದ್ದಾವೆ ಮಹಾಕಾವ್ಯಗಳಿದೆ ಉಪನಿಷತ್ತುಗಳಿದೆ ಪುರಾಣಗಳಿದ್ದಾವೆ ಸನಾತನ ಧರ್ಮ ಅನ್ನೋದು ಉಲ್ಲೇಖ ಇದೆಯಲ್ಲ ಸರ್ ಖಂಡಿತ ಈಗ ವೇದ ವೇದಾಂಗ ಉಪನಿಷತ್ ಬ್ರಾಹ್ಮಣಕಗಳು ಅರಣ್ಯಕಗಳು ಈ ಎಲ್ಲ ಪ್ರಾಚೀನ ಗ್ರಂಥಗಳು ಪ್ರಾಚೀನ ಗ್ರಂಥಗಳು ಅಷ್ಟೇ ತಗೊಳ್ಳೋಣ ನಾವು ಅದರೊಳಗಿನ ತಿರುಳು ಅದೆಲ್ಲ ಬೇಡ ಪ್ರಾಚೀನ ಗ್ರಂಥಗಳ ಪರಾಮರ್ಶೆಯನ್ನು ವಸ್ತುನಿಷ್ಠವಾಗಿ ಒಮ್ಮೆ ಮಾಡಿಬಿಟ್ರೆ ಈ ಎಲ್ಲದರ ಈ ಸನಾತನತೆಯ ಅದನ್ನು ಮೀರಿದ ಅನೇಕ ಅಂಶಗಳೆಲ್ಲ ಬೆಳಕಿಗೆ ಬರ್ತದೆ ಉಲ್ಲೇಖ ಅಂತ ಬಂದರೆ ಇನ್ನು ಈಗ ನಡೀತಾ ಇರುವಂಥ ಈ ಹಾಸ್ಯಾಸ್ಪದವಾದಂಥ ಇವರ ಹೇಳಿಕೆ ವ್ಯವಸ್ಥೆ ಇದೆಯಲ್ಲ ಹಿಂದೂ ಶಬ್ದದ ಅರ್ಥ ವಿಕಿಪೀಡಿಯಾ ಮತ್ತೆ ಅಲ್ಲಲ್ಲ ಇದು ಗೂಗಲ್ ಗೂಗಲ್ಲು ವಿಕಿಪೀಡಿಯಾ ಈ ತರ ಹೇಳ್ತಾ ಇದ್ದಾರೆ ಸಹಜವಾಗಿ ಹಾಗೆ ಇದೆ ಚಂದ್ರಚೂಡ್ ಅವರು ಹೇಳಿದ್ರಲ್ಲ ಅನೇಕ ಅರ್ಥಗಳಿವೆ ಒಂದಲ್ಲ ಅನೇಕ ಅರ್ಥಗಳಿವೆ ಅವ್ರು ಬಿಟ್ಟಂಥ ಒಂದು ಅರ್ಥವನ್ನು ಹೇಳ್ತೇನೆ ಅದೇ ವಿಕಿಪೀಡಿಯಲ್ಲಿ ಸಿಗುತ್ತೆ ಅಲ್ಲ ಅದರಲ್ಲಿ ಯಾರು ಬೇಕಾದ್ರೂ ಮಾಡುವುದು ಹಿನ್ ದು ಹಿನ್ ದು ಅದರ ಅರ್ಥ ಏನು ಕೊಟ್ಟಿದ್ದಾರೆ ಇದೇ ವಿಕಿಪೀಡಿಯಾದಲ್ಲಿ ಅಂದರೆ ಕೆಟ್ಟದ್ದನ್ನು ದೂರೀಕರಿಸುವುದು ಇದನ್ನು ತಗೊಳ್ಳಲ್ಲ ಇದು ಇದೆಯಲ್ಲ ಇದೇ ವಿಕಿಪೀಡಿಯಾದಲ್ಲಿ ಇದೆಯಲ್ಲ ಕೆಟ್ಟವುಗಳನ್ನು ದೂರೀಕರಿಸುವುದು ಹೇಗೆ ಅಷ್ಟೇ ಇದು ಹೇಗೆ ಇನ್ನಿತರ ಕೆಲವು ಅಸಾತ್ವಿಕ ಪದಗಳ ಪ್ರಯೋಗ ಇದೆಯೋ ಹಾಗೆ ಸಾತ್ವಿಕ ಪದಗಳ ಪ್ರಯೋಗ ಕೂಡ ಇದೆ ಪರ್ಷಿಯನ್ ನಮಗೆ ಅಂತಿಮವೇ ಪರ್ಷಿಯನ್ ಅಂತಿಮವೇ ನಮಗೆ ಪರ್ಷಿಯನ್ ಪೂರ್ವದ ಭಾರತದ ಪ್ರಯೋಗಗಳು ನಾವು ಯಾಕೆ ತಗೊಳ್ಳಲ್ಲ ನಮಗೆ ಪರ್ಷಿಯನ್ ಪ್ರಾರಂಭ ಅಲ್ರಿ ಅದಕ್ಕೆ ಕ್ರಿಸ್ತ ಪೂರ್ವ ಆರನೇ ಶತಮಾನದ ಯಾಕೆ ನಾವು ಪ್ರಾರಂಭ ಅಂತ ಅನ್ಕೋಬೇಕು ಅದು ದೊಡ್ಡ ಹಾಸ್ಯ ಅಲ್ವಾ ಹಿಂದೂ ಧರ್ಮದ ಆಳ ತಲಸ್ಪರ್ಶತೆ ಅದನ್ನು ಹೋದರೆ ನಾನು ಆರಂಭದಲ್ಲೇ ಹೇಳಿದೆ ಮತಕ್ಕೆ ಮತಕ್ಕೆ ಸಿಗದಷ್ಟು ವಿಸ್ತಾರತೆ ಧರ್ಮಕ್ಕಿದೆ ಅದು ಹಿಂದೂ ಧರ್ಮ ಹಿಂದೂ ಧರ್ಮ ಅದು ನಾವು ಮತಕ್ಕೆ ಹಿಂದುವನ್ನು ಸೀಮಿತ ಮಾಡಿಕೊಂಡ್ರೆ ಈ ರೀತಿ ಎಲ್ಲ ಪ್ರಮಾದಗಳು ತಿಳ್ಕೊಳ್ಳೋಕೆ ಈ ಪದದ ಮೂಲ ಉಗಮ ಹೇಗಾಯ್ತು ಯಾವ ಪದದ ಹಿಂದೂ ಸರ್ ಖಂಡಿತ ಇದು ಇತಿಹಾಸ ಕಾಲದಲ್ಲೇ ಪ್ರಾರಂಭ ಆದದ್ದು ಯಾವ ಕಾಲದಲ್ಲಿ ಸಿಂಧೂ ನಾಗರಿಕತೆಯ ಉತ್ಖನನಗಳು ನಡೆದು ಅಲ್ಲಿ ಇತ್ತೀಚೆಗೆ ಒಂದು ಆರ್ಯ ಸಿದ್ಧಾಂತ ಕೂಡ ಬಿದ್ದೋಯ್ತು ಗೊತ್ತಿರಬಹುದು ನಿಮಗೆ ಮೆಹರ್ಗಢ ಉತ್ಖನನ ಜೊತೆಯಲ್ಲಿ ದೋಲಾವೀರಾವಲ್ಲಿ ಉತ್ಖನನ ರಾಖಿಗರಿ ಉತ್ಖನನ ಇವ್ ಇವೆಲ್ಲ ರಾಖಿಗರಿ ವಿಶೇಷವಾಗಿ ರಾಖಿಗರಿ ಉತ್ಖನನದಲ್ಲಿ ಆರ್ಯ ಸಿದ್ಧಾಂತವೆಲ್ಲ ಹೋಗಿ ಒಂಬತ್ತು ಸಾವಿರ ವರ್ಷಗಳ ಹಿಂದೆಯೇ ಡಿ ಎನ್ ಎ ಅದೇ ನಾಗರಿಕತೆಯಲ್ಲಿ ಬದುಕುವ ವ್ಯಕ್ತಿಗೆ ಮ್ಯಾಚ್ ಆಗುವಂಥದ್ದನ್ನು ನೀರಜ್ ಚೌಧರಿ ಪ್ರೊಫೆಸರ್ ಶಿಂದೆ ಡೇವಿಡ್ ರೀಚು ಬೀರ್ಬಲ್ ಮುಂತಾದ ಇಪ್ಪತ್ತೆಂಟು ಸಂಶೋಧಕರ ತಂಡದವರು ವರದಿಯನ್ನೇ ಕೊಟ್ಟುಬಿಟ್ಟಿದ್ದಾರೆ ಈಗ ಎಸ್ ಸರ್ ಒಂದು ಇನ್ನೊಂದು ತಾವು ಹಾಗೆ ಪದಪ್ರಯೋಗದ ಉಗಮ ಅಂತ ಬಂದ್ರೆ ಸಿಂಧುವಿನಿಂದ ಹಿಂದೂ ಆದದ್ದು ಅಪಭ್ರಂಶತೆ ಅದು ಅಂದ್ರೆ ಪರಿವರ್ತನೆ ಆರಂಭದಲ್ಲಿ ನಾನು ಹಾಗೆ ಪರಿವರ್ತನೆ ಪ್ರಾರಂಭ ಅಲ್ಲೂ ಎಷ್ಟೋ ತತ್ಸಮ ತೆ ಸಾಕಷ್ಟು ಅರ್ಥ ಆದ್ರಿಗೆ ಅದ ಅರ್ಥ ಆಗುತ್ತೆ ಅರ್ಥ ಈ ಹಿಂದೂ ಪದಕ್ಕೆ ಚೀನಾದಲ್ಲಿ ಬೇರೆ ಅರ್ಥ ಇದೆ

ಅಲ್ಲಿಂದನೇ ಆರಂಭ ಅಲ್ಲೂ ಬಿಡೋದು ಬೇಡ ಅಂದ್ರಿಂದ ಬಿಡೋದು ಬೇಡ ಅಲ್ಲ ಅಲ್ಲಿಂದ ಆರಂಭ ಅಲ್ವಲ್ಲ ಮತ್ತೊಂದು ಹೇಳ್ತೀನಿ ಈಗ ಭಾರತದ ಮೇಲೆ ನಡೆದಂತ ಬೌದ್ಧಿಕ ಮತ್ತು ಭೌತಿಕ ಆಕ್ರಮಣಗಳು ನಮ್ಮ ಸಾಂಸ್ಕೃತಿಕತೆಯ ಮೇಲೆ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರಿದೆ ಹಾಗಂತ ಆ ಆಕ್ರಮಣ ಯಾವುದೂ ಕೂಡ ಹಿಂದೂತನಕ್ಕೋ ಹಿಂದೂ ಸಂಸ್ಕೃತಿಗೋ ಭಾರತೀಯತೆಗೋ ಎಂದಿಗೂ ಕೂಡ ಧಕ್ಕೆ ತರುವಂಥದ್ದಲ್ಲ ಇದೆಲ್ಲ ಆಕ್ರಮಣಗಳು ಆಗ್ತಾ ಹೋಗ್ತದೆ ಈ ಭೌತಿಕ ಆಕ್ರಮಣ ಬೌದ್ಧಿಕ ಆಕ್ರಮಣ ನಡೀತಾ ಇರ್ತದೆ ನಾವು ಚರ್ಚೆ ಮಾಡ್ತಾ ಇರ್ತೇವೆ ಮುಂದೊಂದು ಹೊಸ ಸರ್ ನಾಟ್ ಫಾರ್ ಡಿಬೇಟ್ ಜಸ್ಟ್ ಫಾರ್ ನಾಲೆಡ್ಜ್ ಈ ಆಕ್ರಮಣ ಅಂತ ಹೇಳಿದ್ರಲ್ಲ ಈಗ ನಾನು ಇದು ಮಾತಾಡಿದ್ರೆ ಮತ್ತೆ ಅದು ಬೆಂಕಿ ಆಗ್ತಂಗೆ ಆಗುತ್ತೆ ಆದರೂ ಕೇಳ್ಬಿಡ್ತೀನಿ ಈ ಆಕ್ರಮಣದ ಕಾಲಘಟ್ಟದಲ್ಲಿ ಪಾರ್ಸಿಗಳು ಅದ ನಂತರ ಪರ್ಷಿಯನ್ನರು ಅದ ನಂತರ ಬಂದಂತ ಮೊಘಲರು ಈ ಪದವನ್ನ ಯಾರಿಗೆ ಬಳಸ್ತಾ ಇದ್ರು ಸರ್ ಆರಂಭ ಆರಂಭದಲ್ಲೇ ಹೋಗ್ತಾ ಇಲ್ಲ ಹೆಚ್ಚು ಕೇಳ್ಬಿಡ್ತೀನಿ ಆ ಪದದ ಬಳಕೆ ಅವಾಗ ಆಗಿತ್ತಾ ಇಲ್ವಾ ಸರ್ ಖಂಡಿತ ಆಗಿತ್ತು ಬೇರೆ ಅರ್ಥದಲ್ಲಿ ಆಗಿತ್ತು ಬೇರೆ ಅರ್ಥದಲ್ಲಿ ಆಗಿತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ ಈಗ ಇದನ್ನ ನನಗೆ ನನ್ನ ಮಗ ಒಳ್ಳೆಯವನು ನನ್ನ ತಾಯಿ ಒಳ್ಳೆಯವಳು ಅಂದ್ರೆ ಒಳ್ಳೆ ಅರ್ಥ ತಗೋಬಹುದು ನಾನು ಇಷ್ಟು ತನಕ ಅದನ್ನೇ ವ್ಯಾಖ್ಯಾನಗಳು ಹೇಳಿದೆ ಇಲ್ಲ ನನಗೆ ಅದು ಸರಿ ಇಲ್ಲ ಅಂತಂದ್ರೆ ನಾನು ಅದನ್ನು ತಗೋಬಹುದು ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಇದನ್ನ ತಗೊಂತೇನೆ ಖಂಡಿತ ಹೋಗಲ್ಲ ಈ ಅದಕ್ಕೆ ನಿಮ್ ಕೈಯಲ್ಲ ಹೇಳ ಇಲ್ಲ ಇಲ್ಲ ಅನಿಸ್ಬೇಕಾಗಿರೋದ್ ನಾನು ಒಂದ್ ವಿರಾಮ್ ಒಂದೇ ಪ್ರಶ್ನೆ ಒಳ್ಳೇದ್ ತಗೋತಾ ಇದ್ದೀನಿ ನಿಮ್ಮಲ್ಲಿ ಪ್ರಶ್ನೆ